ಸೊ ಈ ಎಲ್ಲ ನಾಯಕರುಗಳ ಸಲಹೆಗಳ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನು ಆರೋಗ್ಯ ಸಚಿವರಾಗಿರುವಂಥ ಸುಧಾಕರ್ ಅವರು ಕೊಟ್ಟರು. ನನ್ನ ಸಹೋದ್ಯೋಗಿ ಅವರನ್ನು ಮಾತನಾಡಿಸಿದರು, ಅವರು ಏನು ಹೇಳಿದರು ನೋಡಿ. ನಿಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯವರು, ಸಂಸದ ಪ್ರತಾಪ್ ಸಿಂಹ ಅವರು, ಈಶ್ವರಪ್ಪನವರು ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಯಾವುದು ಬೇಡ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಕಡೆ ನೀವು ಸರ್ಕಾರದವರು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ನಿಮ್ಮದೇ ಪಕ್ಷದವರು ಹೇಳ್ತಿದ್ದಾರೆ ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಬೇಡ ಅಂತ. ಗೊಂದಲ ಇದೆಯಾ ಅಂತ? ಅವರ ಅಭಿಪ್ರಾಯಗಳನ್ನೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಆರೋಗ್ಯ ಸಚಿವರದ್ದು ಒಂದೇ ಸ್ಟೇಟ್ಮೆಂಟ್, ಅವರ ಅಭಿಪ್ರಾಯಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿ ಯಾವ ಉತ್ತರನೂ ಕೊಡಲಿಲ್ಲ ಅವರು. ಅಂದರೆ ಶುಕ್ರವಾರಕ್ಕೆ ಡಿಸೈಡ್ ಮಾಡ್ತಾರೆ, ಅಭಿಪ್ರಾಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತೀವಿ ಅನ್ನುವಂಥ ಮಾತು. ನಿಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿಯವರು, ಸಂಸದ ಪ್ರತಾಪ್ ಸಿಂಹ ಅವರು, ಈಶ್ವರಪ್ಪನವರು ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಯಾವುದು ಬೇಡ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಕಡೆ ನೀವು ಸರ್ಕಾರದವರು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ನಿಮ್ಮದೇ ಪಕ್ಷದವರು ಹೇಳ್ತಿದ್ದಾರೆ ಲಾಕ್ಡೌನ್, ವೀಕೆಂಡ್ ಕರ್ಫ್ಯೂ ಬೇಡ ಅಂತ. ಗೊಂದಲ ಇದೆಯಾ ಅಂತ? ಅವರ ಅಭಿಪ್ರಾಯಗಳನ್ನೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ನನ್ನ ಸಹೋದ್ಯೋಗಿ ಸುಖೇಶ್ ಶುಗರ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಅವರ ಅಭಿಪ್ರಾಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ತೀವಿ, ಇದೊಂದೇ ಒಂದು ಸೆಂಟೆನ್ಸ್, ಏನಿದ್ರ ಅರ್ಥ ಅಂತ? ಅರುಣ್, ಒಂದು ಸ್ಪಷ್ಟ, ಈಗಾಗಲೇ ವೀಕೆಂಡ್ ಕರ್ಫ್ಯೂ ಅಥವಾ ನೈಟ್ ಕರ್ಫ್ಯೂ ವಿಚಾರದಲ್ಲಿ ಬಹುತೇಕ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅಂದ್ರೆ ಶುಕ್ರವಾರ ನಡೆಯುವಂತಹ ಸಭೆ ಇರ್ಬೋದು ಅಥವಾ ಸರ್ಕಾರ ಈಗಾಗಲೇ ಕೈಗೊಂಡಂತ ತೀರ್ಮಾನ ಇರ್ಬೋದು, ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಜೀವನದ ಮೇಲೆ ಹೊಡೆತವನ್ನ ಕೊಡುವಂತದ್ದಾಗಿದೆ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿಯ ಪ್ರಮುಖ ನಾಯಕರು, ಕೇಂದ್ರ ಸಚಿವರು ಇರ್ಬೋದು, ಸಂಸದರು ಇರ್ಬೋದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಅವರೇ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರುವಂಥದ್ದು ಒಂದು ಕಡೆ. ಜೊತೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಕೂಡ ಮೊದಲಿನಿಂದಲೂ ಕೂಡ ಈ ವಿಚಾರದಲ್ಲಿ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಇಲ್ಲಾಂದ್ರೆ ಜನಸಾಮಾನ್ಯರ ಜೀವನಕ್ಕೆ ಹೊಡೆತವಾಗುತ್ತೆ ಅನ್ನುವಂಥ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈಗ ಸ್ವಪಕ್ಷೀಯರಲ್ಲೇ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಸಹಜವಾಗಿಯೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಸಾಧ್ಯತೆ ಇದೆ. ಹಾಗಂತ ಕೇವಲ ಒತ್ತಡ ಅಥವಾ ಇಕ್ಕಟ್ಟಿಗೆ ಸರ್ಕಾರ ಮಣಿಲಿಕ್ಕೆ ಸಾಧ್ಯ ಇಲ್ಲ, ಪರಿಸ್ಥಿತಿಯನ್ನ ನೋಡಿಕೊಂಡು ತೀರ್ಮಾನ ಮಾಡಬೇಕನ್ನೋದು ಒಂದು ಕಡೆ. ಆದರೂ ಕೂಡ ಬಹುತೇಕ ನಾಯಕರ ಒಲವು ಜನರಿಗೆ ಅವಕಾಶ ಕೊಡಬೇಕು, ವೀಕೆಂಡ್ ಕರ್ಫ್ಯೂಗಳು ಅಥವಾ ನೈಟ್ ಕರ್ಫ್ಯೂನ ಒತ್ತಡ ಇರಬಾರದು ಅನ್ನುವಂಥ ದಾಟಿಯಲ್ಲಿದೆ. ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದೇ ಈಗಿರುವಂತಹ ಕುತೂಹಲ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.